ನಾವೀಗ ಗೋವಿಂದ ರಾಜನಗರದ ವಿನಾಯಕ ಬಡಾವಣೆಯ ಪಾರ್ಕ್ ನಲ್ಲಿದ್ದೀವಿ. ಇಲ್ಲಿನ ಪ್ರಚಾರದ ವೈಖರಿ ಹೇಗಿದೆ ನೋಡೋಣ. ಮತ್ತೆ ಸಿಗಲ್ಲ ದೊಡ್ಡ ಯೂನಿಟ್ ಎಲ್ಲ. ನಮಸ್ಕಾರ. ಗಜಾನನ ನಾಯಕ್, ಗಜಾನನ ನಾಯಕ್ ನಾರಾಯಣ ಸ್ವಾಮಿ ರೆಗ್ಯುಲರ್ 25 ವರ್ಷದ ಕಂತು ನನಸಾಗಬೇಕಾದ್ರೆ ಈ ಬಾರಿ ನೀವು ನರೇಂದ್ರ ಮೋದಿ ಅವರನ್ನು 400+ ಅಲ್ಲಿ ತಂದು ಕೂರಿಸಬೇಕು. 300 ಸೀಟ್ ಬಂದಾಗಲೇ ನಾವು ಎಣಿಸೋಕ್ಕೆ ಸಾಧ್ಯ ಇಲ್ಲದ ಅಯೋಧ್ಯೆ ಆರ್ಟಿಕಲ್ 370 ಇಂಥ ಇತಿಹಾಸ ಸೃಷ್ಟಿಯಾಗುವಂಥ ಆರ್ಡ್ರೆಸ್ ಆಗಿದೆ. ಬಟ್ 400 ಕೊಟ್ಟರೆ ನೀವು ಏನಾಗ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ಹಿಂದೂ ಸನಾತನ ಧರ್ಮವನ್ನು ಎಲ್ಲ ತಗೊಂಡೋಗ್ಬಿಡ್ತಾರೆ. ಹೋಗಿ ನಮ್ಮ ಬಾಸ್ ತೇಜಸ್ವಿ ಸೂರ್ಯ ಅವ್ರಿಗೆ ಫೇವ್ರೇಟ್ ಫುಡ್ ಯಾವುದು? ನಮ್ಮ ಸೌತ್ ಇಂಡಿಯನ್ ಫುಡ್ ಯಾವುದೇ ಇದ್ರೂ ಇಷ್ಟನೇ. ಪರ್ಟಿಕ್ಯುಲರ್ ಆಗಿದೆ ಅದು ಇದು ಅಂತಿಲ್ಲ. ಇಡ್ಲಿ ಸಾಂಬಾರ್ ಇಷ್ಟ, ದೋಸೆ ಇಷ್ಟ. ನಾರ್ಮಲ್ ಮನೆಯಲ್ಲಿ ಏನು ಬೆಳಗ್ಗೆ ಸೌತ್ ಇಂಡಿಯಾದಲ್ಲಿ ನಮ್ಮಲ್ಲಿ ಮನೆಯಲ್ಲಿ ಏನು ಮಾಡ್ತಾರೆ ಅದು ಇಷ್ಟ ಮೇಡಮ್. ಡೆಲ್ಲಿಗೆ ಹೋದಾಗ ನಾನು ನಮ್ಮ ಡೆಲ್ಲಿಯಲ್ಲಿ ಬಿಹಾರದವನು ನಮಗೆ ಅಡುಗೆ ಮಾಡೋಕ್ಕೆ ಒಬ್ಬ ಹುಡುಗ ನಮಗೆ ಹೆಲ್ಪ್ ಮಾಡ್ತಾನೆ. ಅವನಿಗೆಲ್ಲ ನಾನು ನಮ್ಮ ಸೌತ್ ಇಂಡಿಯನ್ ಊಟಗಳೆಲ್ಲ ಕಲ್ಸ್ಕೊಟ್ಬಿಟ್ಟಿದ್ದೀನಿ ಮಾಡಿಸಿದ್ರು. ನಮ್ಮಮ್ಮ ಬಂದ ಕಲ್ಸ್ಕೊಟ್ಟಿದ್ದಾರೆ ಚಿತ್ರಾನ್ನ, ಸಾಂಬಾರು ಇವನ್ನೆಲ್ಲ ಮಾಡೋದು. ಅದೇ ಒಂದು 4-5 ಐಟಮ್ ಪದೇ ಮಾಡ್ತಾ ಇರ್ತಾನೆ, ಅದರಲ್ಲೇ ಮ್ಯಾನೇಜ್ ಆಗೋಗುತ್ತೆ. ಇಲ್ಲಿ ಬೆಂಗಳೂರಿಂದ ಹೋಗ್ತಾ ಯಾವ್ದಾರು ಹೋಟ್ಲುಗಳಲ್ಲಿ ಇದರಲ್ಲಿ ಚಟ್ನಿ ಪುಡಿ, ಯಾವುದಾದ್ರೂ ಚಟ್ನಿ ಪಲ್ಯ ತೊಗೊಂಡು ಹೋಗ್ತಾರೆ, ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡ್ರೆ ಆಗೋಗುತ್ತೆ. ಬೇಸಿಕಲಿ ನೀವು ಮಲೆನಾಡವರು, ಸೊ ಅಲ್ಲಿ ಸ್ಪೆಷಲ್ ಏನಿಷ್ಟ? ನಮ್ಮ ಅಕ್ಕಿ ರೊಟ್ಟಿ, ಕೆಂಪು ಚಟ್ನಿ, ಆಮೇಲೆ ನಮ್ಮ ಕಡೆ ಪತ್ರೊಡೆ ಅಂತ ಮಾಡ್ತಾರೆ. ಸೊ ಅದು ನಿಮ್ಮ ಕಡೆನೂ ಮಾಡ್ಬೋದು ಪತ್ರೊಡೆ. ಇದೆಲ್ಲ ನಮ್ಮ ಮಲೆನಾಡ ಊಟಗಳು, ಅದು ಇಷ್ಟ. ನೀವು ಇವತ್ತೇನಂದರೆ ನನ್ನನ್ನು ರಾಂಗ್ ಡೇ ಹಿಡ್ಕೊಂಡ್ಬಿಟ್ಟಿದ್ದೀರಿ. ನನ್ನ ವಾಯ್ಸು 2 ದಿವಸದಿಂದ ದಿನಕ್ಕೆ ಒಂದು 7-8 ಗಂಟೆ ಭಾಷಣ ಮಾಡಿ ಮಾಡಿ ವಾಯ್ಸ್ ಫುಲ್ಲು ಕೂತೋಗ್ಬಿಟ್ಟಿದೆ. ಸೊ ಸಾರಿ, ನಿಮ್ಮ ಕ್ವಾಲಿಟಿ ಆಫ್ ದ ಶೋ ಇವತ್ತು ಇದಾಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ ಸೌತಲ್ಲಿ ಎಸ್ಪೆಷಲಿ ಏನು ತುಂಬ ಇಷ್ಟ ಆಗೋದು ನಿಮಗೆ?
ಊಟ ಅಂತಲ್ಲ ಏನಿ ಮಾಡಿ ಕೊಡು ನಿಮಗೆ ಬೆಂಗಳೂರು ಸೌತ್ ನ ಜನದ ರೀತಿ ನಿಮಗೆಲ್ಲೂ ಇಷ್ಟು ಪ್ರೀತಿ ತೋರಿಸುವಂತ ಎಲ್ಲವನ್ನ ಒಪ್ಕೊಳ್ಳುವಂತ ಮುಂದಾಲೋಚನೆಯಿಂದ ಯೋಚನೆ ಮಾಡುವಂತ ಮತ್ತೆ ದೇಶದ ಬಗ್ಗೆ ನಿಷ್ಠೆ ಇರುವಂತ ಜನ ಇದು ಬೆಂಗಳೂರು ಸೌತ್ನ ಜನರ ವಿಶೇಷತೆ. ನಮ್ಮಲ್ಲಿ ಕೆಂಪೇಗೌಡರ ಕಾಲದ ಗವಿಗಂಗಾಧರೇಶ್ವರ ದೇವಸ್ಥಾನನೂ ಇದೆ, ಬೇಗೂರಿನ ಸೋಮೇಶ್ವರನೂ ಇದೆ. ಇವತ್ತು ನಾಳೆಯ ಭಾರತ ಕಟ್ತಾ ಇರುವಂತಹ ಐ ಟಿ ಕಂಪ್ನಿಗಳು ಇವೆ. ಸೊ ಹಳೆದು ಹೊಸ ಎರಡರದ್ದು ಸಮ್ಮಿಲನದ ರೀತಿ ಬೆಂಗಳೂರು ಸೌತ್ ಇದೆ. ಇಡೀ ಇಂಡಿಯಾದಲ್ಲಿ ಬೆಂಗಳೂರು ತರ ಸಿಟಿನೇ ಇಲ್ಲ. ಇಲ್ಲಿನ ವೆದರ್ ಇರ್ಬೋದು, ಇಲ್ಲಿನ ಪ್ರಜ್ಞಾವಂತ ಟ್ಯಾಲೆಂಟೆಡ್ ಜನ ಇರ್ಬೋದು, ಇಡೀ ಪ್ರಪಂಚದಲ್ಲೇ ಮ್ಯಾಕ್ಸಿಮಮ್ ಇರುವಂಥ ಇಂಜಿನಿಯರಿಂಗ್ ಟ್ಯಾಲೆಂಟ್ ಹಬ್ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಿಂದ ಊರಿಂದ ಬರುವಂಥ ಜನನ ಅವ್ರ ಕನಸುಗಳಿಗೆ ರೆಕ್ಕೆ ಕಟ್ಕೊಳ್ಳಿಕ್ಕೆ ಶಕ್ತಿ ಕೊಡುವಂಥ ಒಂದು ತಾಕತ್ತಿರ್ಬೋದು, ಇದೆಲ್ಲವೂ ಬೆಂಗಳೂರಿನ ವಿಶೇಷತೆ. ಇಡೀ ದೇಶದ ಆರ್ಥಿಕ ರಾಜಧಾನಿ ಮೋದಿಜಿ ಏನು ನ್ಯೂ ಇಂಡಿಯಾ ಅಂತಾರೆ, ಆ ನ್ಯೂ ಇಂಡಿಯಾನೇ ಬೆಂಗಳೂರು. ಈಗ ನೀವು ರಾಷ್ಟ್ರೀಯ ಯುವ ಮೋರ್ಚಾ ಅಂತ ದೊಡ್ಡ ಜವಾಬ್ದಾರಿಯನ್ನು ಪಕ್ಷ ನಿಮಗೆ ಕೊಡ್ತು, ಆಬ್ವಿಯಸ್ಲಿ ನೀವು ನಿಮ್ಮ ಕ್ಷೇತ್ರದಿಂದ ಮೀರಿ ಬೇರೆ ಕಡೆ ಎಲ್ಲ ಕಡೆ ಓಡಾಡ್ತಾ ಇರ್ತೀರಾ, ಬೆಂಗಳೂರಿಗೆ ಬಂದ ತಕ್ಷಣ ಏನು ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ? ಈಗ ನಮ್ಮೂರು ನನ್ನ ಕ್ಷೇತ್ರ ಮೇಡಮ್, ಬೆಂಗಳೂರಲ್ಲಿ ನಾನು ಲ್ಯಾಂಡ್ ಆಗಿದ ತಕ್ಷಣ ಇಲ್ಲಿನ ಗಾಳಿ, ಇಲ್ಲಿನ ಬೆಂಗಳೂರು ಬಂದ್ವಿ ನಾವಿಲ್ಲಿಗೆ ಅನ್ನೋದೇ ಒಂದು ಶಕ್ತಿ. ನಾನು ಫ್ಲೈಟಲ್ಲಿ ಇನ್ನೇನು ಇಳಿಬೇಕಾದ್ರೆ ಅನೌನ್ಸ್ ಮಾಡ್ತಾರಲ್ಲ, ಇನ್ನು 20 ನಿಮಿಷದಲ್ಲಿ ನಾವು ಲ್ಯಾಂಡಿಂಗು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಬ್ಬ ಬಂದ್ವಪ್ಪ ಮನೆ, ಇದೇ ಪ್ರೀತಿ. ಹಾಬೀಸ್ ಏನು? ಓದ್ತೀನಿ, ಸಂಗೀತ ಕೇಳ್ತೀನಿ, ಎಕ್ಸಸೈಸ್ ಓದು, ಇದು ಯೋಗ, ಇದ್ರ ಬಿಟ್ಟರೆ ಬೇರೆ ಸಮಯನೇ ಸಿಗಲ್ಲ ಬೇರೆ ದಿನ. ಪೊಲಿಟಿಷಿಯನ್ ಆದ್ಮೇಲೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಯಾವಾಗ ಸಮಯ ಸಿಗುತ್ತೆ ಹಾಗೆ ಓದೋದು, ದಾರಿಲಿ ಟ್ರಾವೆಲ್ ಮಾಡ್ತಾ ಸಂಗೀತ, ವಾರದಲ್ಲಿ ಅಟ್ಲೀಸ್ಟ್ 3 ಡೇಸು 1-1.5 ಗಂಟೆ ಎಕ್ಸಸೈಸ್ ಮಾಡ್ತೀನಿ. ಫಿಸಿಕಲ್ ಫಿಟ್ನೆಸ್ಗೂ ಅದು ಶಕ್ತಿ ಕೊಡುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇಷ್ಟೇ ಟೈಮ್ ಸಿಗೋದು. ಈಗ ಮಾಡರ್ನ್ ಪೊಲಿಟಿಷಿಯನ್ ನೀವು, ಲೈಕ್ ಇವಾಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿದ್ದೀವಿ, ಸೊ ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಯಾಂಪೇನ್ ಹೇಗೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಆವಾಗಿನ ಕಾಲದಿಂದಲೂ ಪೊಲಿಟಿಷಿಯನ್ಸ್ ಅಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲ ಕಡೆ ಸುತ್ತಬೇಕು ಅಂತಿತ್ತು, ಬಟ್ ಇವಾಗ ಹಂಗಲ್ಲ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಭಾವ ಬೀರುತ್ತೆ. ಸೋಷಿಯಲ್ ಮೀಡಿಯಾ ಆ್ಯಡ್ ಆಗಿದೆ, ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡೋದು ನಿಂತಿದೆ ಅಂತಲ್ಲ. ನಿನ್ನೆ ಬೆಳಗ್ಗೆ 5:00 ನನ್ನ ಕ್ಯಾಂಪೇನ್ ಸ್ಟಾರ್ಟ್ ಆಗಿದ್ದು, ರಾತ್ರಿ 1 ಗಂಟೆ ತನಕ ಕಾರ್ಯಕ್ರಮಗಳು, ಇಂಟರ್ವ್ಯೂಗಳು, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನೀವೇ ಜೊತೆಗಿದ್ದೀರಿ. ಸೊ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ, ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಜನರನ್ನ ಸಂಪರ್ಕ ಮಾಡೋದು ಸ್ವಲ್ಪ ಸುಲಭ ಆಗಿದೆ, ಜನಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಮಾಧ್ಯಮ ಸಿಕ್ಕಿದೆ. ಬಟ್ ಜನರು ಮಧ್ಯದಲ್ಲಿ ಹೋಗಿ ಭೇಟಿ ಮಾಡೋದು ಅದನ್ನು ಮಾಡಲೇಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.